ಹಲೋ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಟೆಸ್ಟ್ ಸರಣಿ ಇನ್ನೇನು ಶುರುವಾಗೋ ಟೈಮಲ್ಲಿದೆ, ಕೇವಲ ದಿವಸಗಳಷ್ಟೇ ಬಾಕಿ ಇರೋದು. ಸೂಪರ್ವಾಗಿರುತ್ತೆ. ಆದರೆ ನಮ್ಮ ತಂಡಕ್ಕೆ ವೈಸ್ ಕ್ಯಾಪ್ಟನ್ ಯಾರು? ರೋಹಿತ್ ಶರ್ಮಾ ವೈಸ್ ಕ್ಯಾಪ್ಟನ್ ಅಂತ ಅನೌನ್ಸ್ ಮಾಡಿದ್ರು. ಇದೀಗ ಇಂಜುರಿಯಿಂದ ಅವರು ಔಟ್ ಆಗಿದ್ದಾರೆ. ನಾಯಕ ವಿರಾಟ್ ಕೊಹ್ಲಿ ನಮ್ಮ ಜೊತೆ ಇರ್ತಾರೆ. ವೈಸ್ ಕ್ಯಾಪ್ಟನ್ ಆಗಿರೋದು ಯಾರು, ಯಾರಿಗೆ ಸಿಗುತ್ತೆ ಆಪರ್ಚುನಿಟಿ? ನಮ್ಮ ನಿಮ್ಮ ಮೆಚ್ಚಿನ ಆಟಗಾರ, ಕರ್ನಾಟಕದ ಆಟಗಾರ, ಮಂಗಳೂರಿನ ಆಟಗಾರ, ನಮ್ಮ ನಿಮ್ಮ ಮೆಚ್ಚಿನ ಬಾಯ್ ಕೆ ಎಲ್ ರಾಹುಲ್ ಇದೀಗ ನಮ್ಮ ತಂಡದ ವೈಸ್ ಕ್ಯಾಪ್ಟನ್ ಫಾರ್ ದ ಟೆಸ್ಟ್. ಓಡಿಐಗೂ ಕೂಡ ಅನೌನ್ಸ್ ಮಾಡಬೇಕು, ಟಿ ಟ್ವೆಂಟಿಗೂ ಕೂಡ ಅನೌನ್ಸ್ ಮಾಡಬೇಕು. ಆದರೆ ಟೆಸ್ಟ್ಗೆ ಅನೌನ್ಸ್ ಮಾಡಿದರೆ ರೋಹಿತ್ ಶರ್ಮಾ ಇಲ್ಲದೇ ಇರೋ ಕಾರಣ ಇದೀಗ ಕೆ ಎಲ್ ರಾಹುಲ್ ವೈಸ್ ಕ್ಯಾಪ್ಟನ್, ನಮ್ಮ ತಂಡದ ವೈಸ್ ಕ್ಯಾಪ್ಟನ್ ಆಗಕ್ಕೆ ಹೊರಟಿದ್ದಾರೆ. ನಮ್ಮ ಕೆ ಎಲ್ ರಾಹುಲ್ ಮೂರು ಮ್ಯಾಚ್ ಅಷ್ಟೇ, ಅದಾದಮೇಲೆ ರೋಹಿತ್ ಶರ್ಮಾ ಫಿಟ್ ಇದ್ದಾರಾ ಇಲ್ಲವಾ, ಓಡಿಐ ಸೀರೀಸ್ಗೆ ಬರ್ತಾರಾ ಬರಲ್ವಾ, ತುಂಬ ಒಂದು ಗೊಂದಲಗಳಿದೆ ಬಿಸಿಸಿಐ ಕಡೆಯಿಂದ. ಎಲ್ಲ ಒಂದು ಪ್ರಶ್ನೆಗೆ ಉತ್ತರ ಬರುತ್ತೆ. ಸದ್ಯಕ್ಕೆ ಮೂರು ಟೆಸ್ಟ್ ಮ್ಯಾಚಸ್ಗೆ ನಮ್ಮ ನಿಮ್ಮ ಮೆಚ್ಚಿನ ಆಟಗಾರ ಕೆ ಎಲ್ ರಾಹುಲ್ ವೈಸ್ ಕ್ಯಾಪ್ಟನ್ ಆಗಿದ್ದಾರೆ. ವಿರಾಟ್ ಕೊಹ್ಲಿ ಜೊತೆ ಕೆ ಎಲ್ ರಾಹುಲ್ ಕೂಡ ಕೈ ಜೋಡಿಸಿ ಒಳ್ಳೆ ಗೇಮ್ ಪ್ಲಾನ್ ಮಾಡಬೇಕಾಗತ್ತೆ. ಮೊದಲು ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಅಂತ ಇತ್ತು, ಇದೀಗ ವಿರಾಟ್ ಕೊಹ್ಲಿ ಮತ್ತು ಕೆ ಎಲ್ ರಾಹುಲ್ ಆಗ್ತಾರೆ ಟೆಸ್ಟ್ಗೆ. ಅದಾದಮೇಲೆ ಟಿ ಟ್ವೆಂಟಿ ಪ್ಲಸ್ ಓಡಿಐಗೆ ಬೇರೆಯವರನ್ನ ಹೊಸ ವೈಸ್ ಕ್ಯಾಪ್ಟನ್ ಬರ್ಬೋದು, ನೋಡೋಣ ಮತ್ತೆ ಕೆ ಎಲ್ ರಾಹುಲ್ಗೆ ಅವಕಾಶ ಕೊಡ್ತಾರ. ಮೂರು ಫಾರ್ಮೆಟಲ್ಲೂ ಕೂಡ ಕೆ ಎಲ್ ರಾಹುಲ್ ವೈಸ್ ಕ್ಯಾಪ್ಟನ್ ಆಗುವ ಸಾಧ್ಯತೆ ಇದೆ. ಸದ್ಯಕ್ಕೆ ಟೆಸ್ಟ್ ತಂಡಕ್ಕೆ ವೈಸ್ ಕ್ಯಾಪ್ಟನ್ ಆಗಿದ್ದಾರೆ ಟೆಂಪ್ರವರಿಗೆ. ನೀವಿರು ನಮ್ಮ ಚಾನಲ್ನ ಟೆಲಿಗ್ರಾಮಲ್ಲಿ ಫಾಲೋ ಮಾಡ್ತೀರ ಅಂದರೆ ವೀಕ್ಷಕರೇ, ಈ ಕೂಡಲೇ ಫಾಲೋ ಮಾಡ್ತಾ ಬನ್ನಿ. ಟೆಲಿಗ್ರಾಮಲ್ಲೂ ಕೂಡ ನಿಮಗೆ ಅಪ್ಡೇಟ್ ಸಿಗ್ತಾನೆ ಇರುತ್ತೆ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಸಪೋರ್ಟ್ ಮಾಡಿ.